ಯಾರು? ಸರ್ ನಮಸ್ಕಾರ ಸರ್. ನಮ್ಮ ಹೆಸರು ರಮೇಶ್ ಅಂತ, ಬಳ್ಳಾರಿ ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು ಸರ್. ನಮ್ದು ಒಂದು ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಸರ್, ವೈಯಕ್ತಿಕವಲ್ಲ, ದೇಶಕ್ಕಾಗಿದೆ ಸರ್. ಭಾರತದ ಸಂವಿಧಾನದಲ್ಲಿ ಪೀಠಿಕೆ ಇದೆ ಸರ್, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿಕೆ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವತಂತ್ರವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಳಿಗೆ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949 ಇಸ್ವಿಯಲ್ಲಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಳ್ಳುತ್ತೇವೆ ಅನ್ನುವಂತಹ ಈ ಮಾತು ಕೇವಲ ನನ್ನ ಪ್ರಕಾರ ಸರ್ ಇದು ಮಾತಾಗೆ ಉಳಿದಿದೆ ಅಂತ ಅನಿಸುತ್ತೆ ಸರ್. ಯಾಕಂದ್ರೆ ಈ ಮೀಸಲಾತಿ ವಿಚಾರದಲ್ಲಿ ಈ ನಮ್ಮ ದೇಶ ಎಲ್ಲೇ ಗೊಂದಲಕ್ಕೆ ಇಡುತ್ತಾ ಇದೆ ಅಂತ ನನ್ನ ಅನಿಸಿಕೆ ಸರ್. ಈ ಮೀಸಲಾತಿ ಸಂಪೂರ್ಣವಾಗಿ ತೆಗೆಯುವುದರಿಂದ ಈ ದೇಶದಲ್ಲಿ ನಿಜವಾಗ್ಲಿ ಸಹೋದರ ಭಾವನೆ ಉಂಟಾಗುವುದು ಅದು ಸತ್ಯವಾದ ಮಾತು ಸರ್. ಈ ಮೀಸಲಾತಿಯಿಂದ ಧರ್ಮಗಳು ಮತ್ತು ಜಾತ್ಯತೀತ ಮೇಲೆ ತಾರತಮ್ಯ ನಡೆಯುವುದರಿಂದ. ನೀನು ಯಾರು ಆಕ್ಚುಲಿ? ಸರ್ ನನ್ನ ಹೆಸರು ರಮೇಶ್ ಅಂತ ಸರ್. ಗೊತ್ತು ಗೊತ್ತು, ಅದೆಲ್ಲ ಗೊತ್ತಪ್ಪ. ಹೇಳಿದೀಯಾ ಸರ್? ನೀನು ಓಕೆ, ಸಾಮಾಜಿಕ ಹಿತದೃಷ್ಟಿಯಿಂದ ಕೇಳ್ತಾ ಇದೀಯ ಈ ಪ್ರಶ್ನೆ ಅಲ್ವಾ? ಹೌದು ಸರ್, ಹೌದು ಸರ್. ಓಕೆ, ನಿನ್ನ ಪ್ರಶ್ನೆ ಏನು? ನಮ್ಮಲ್ಲಿ ಸಮತ್ವ ಇರಬೇಕು ಸಂವಿಧಾನದ ಪ್ರಕಾರ, ಯಾಕೆ ಈ ರಿಸರ್ವೇಶನ್ ಅನ್ನೋ ಗೊಂದಲ ನಮಗೆ ಅಂತ ಅಲ್ಲ ನೀನ್ ಹೇಳುದು? ಹೌದು ಸರ್, ಹೌದು ಸರ್. ಹೌದಾ, ಏನ್ ಓದಿದ್ಯಾ ನೀನು? ಸರ್ ನಮ್ದು ITI ವಿತ್ ಡಿಪ್ಲೊಮಾ ಆಗಿದೆ ಸರ್. ಯಾಕೆ ನೀನು ಇದರಲ್ಲಿ ನೀನು ರಿಸರ್ವೇಶನ್ ಇರೋನ ಇಲ್ದೇ ಇರೋನ? ಸರ್ ನಾವು ಆತ್ಮಸಾಕ್ಷಿಯಾಗಿ ನೋಡ್ಕೊಂಡಾಗ ಸರ್ ಇಲ್ಲಿ. ಅಲ್ಲಪ್ಪ, ನಿನಗೆ ರಿಸರ್ವೇಶನ್ ಇದೆಯಾ ಇಲ್ವಾ? ಸರ್ ರಿಸರ್ವೇಶನ್ ಇಲ್ವಾ ಸರ್ ಇಲ್ಲಿ? ನಿನಗಿಲ್ವಾ? ಸರ್ ನನಗಿಲ್ಲ ಸರ್ ಇಲ್ಲಿ. ಅದಕ್ಕೆ ನೀನು ರಿಸರ್ವೇಶನ್ ಬೇಡ ಅಂತ ಮನ್ಸಲ್ಲಿ ಬಂದಿದೆ ನಿನ್ಗೆ ಅಲ್ವಾ? ರಿಸರ್ವೇಶನ್ ಇರೋರಿಗೆ ಏನನ್ಸುತ್ತೆ, ಇರ್ಲಿ ಅನ್ಸತ್ತಲ್ಲ? ಸರ್ ರಿಸರ್ವೇಶನ್ ಇರೋರಿಗೆ ಇರ್ಲಿ ಅಂತ ಇರ್ಲಿ ಸರ್, ಇಲ್ಲ ಅನ್ನಲ್ಲ. ಬಟ್ ಆದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಆ ರಿಸರ್ವೇಶನ್ ಅನ್ನ ನಾವು ಉಪಯೋಗಿಸ್ತಾ ಇದೀವಿ, ಆ ಮೀಸಲಾತಿಯನ್ನ ನಾವು ಪಡ್ಕೊಳ್ತಾ ಇದೀವಿ ಅನ್ನೋದನ್ನ ನಮ್ಗೆ ಇಲ್ಲಿ ಪ್ರಶ್ನೆ ಉಂಟಾಗಿದೆ ಸರ್. ಇವಾಗ ನಿಮ್ಮ ತಾತ ನನಗೆ 10,000 ರೂಪಾಯಿ ಕೊಡ್ಬೇಕಾಗಿತ್ತಪ್ಪ. ಸರ್ ಇವಾಗ ಸುಮಾರು 1975ರಲ್ಲಿ. ಸರ್ ನೀನು ಅದನ್ನ ಕೊಡ್ಬೇಕಾ ಬೇಡವಾ? ಸರ್ ಅದನ್ನ ಅವರು ಕೊಡಬೇಕಾದಂತಹ ದೃಷ್ಟಿಯಲ್ಲಿ ಅವರು ನಮಗ್ ಕೊಟ್ಟಿದ್ರೆ ನಾವು ಕೊಡ್ಲೇಬೇಕನ್ನೋ ಮನಸ್ಥಿತಿ ನಮ್ಮಲ್ಲಿದ್ರೆ ನಾವು ಕೊಡ್ಲೇಬೇಕು. ಇವಾಗ ಅವ್ರ ನಮ್ಮ ಹತ್ರ 10 ಎಕರೆ ಜಮೀನ್ ತಗೊಂಡಿದ್ರು ಅಂತ ಇಟ್ಕೋ. ಸರ್ ದುಡ್ಡು ಕೊಟ್ಟಿಲ್ಲ, ನೀನು ಇನ್ನು ಆ ಜಮೀನ್ ನಿಮ್ಮ ಹತ್ರ ಇದೆ. ಸರ್ ಹೌದು ಸರ್. ಅದನ್ನ ನೀನು ಜಮೀನ್ ವಾಪಸ್ ಕೊಡ್ಬೇಕು, ಇಲ್ಲಾಂದ್ರೆ ಆ ಹಣಕ್ಕೆ ಈ ಬಡ್ಡಿ ಸಮೇತ ಕೊಡ್ಬೇಕಲ್ವಾ? ಹೌದು ಸರ್. ಆ ಬಡ್ಡಿ ಸಮೇತ ಅಂತ ಏನಿಲ್ಲ ಸರ್. ಇವಾಗ ಅಲ್ಲಿ ಜಮೀನನ್ನ ನಾವು ತಗೊಳ್ಬೇಕಾದಂತಹ ವಿಚಾರದಲ್ಲಿ ಮಾತುಕತೆ ನಡೆದಾಗ ಬಡ್ಡಿ ಸಮೇತ ಕೊಡ್ಬೇಕು ಅನ್ನೋಂತಂದು ಅಲ್ಲಿ ಬಂದಿದ್ರೆ ಅದು ಅದು ವೈಯಕ್ತಿಕವಾಗಿರುತ್ತೆ ಸರ್. ಅದು ಬಡ್ಡಿ ಬೇಡ, ನೀನ್ 10,000 ಕೊಡ್ಬೇಕಾ ಬೇಡವಾ? ಹೌದು ಸರ್, ಕೊಡ್ಲೇಬೇಕು. ಹೌದಾ? ಇವಾಗ ಏನಾಗಿದೆ ಸರ್, ಮೊದಲನೇದಾಗಿ ಸಂವಿಧಾನ ರಚಿಸಿದಂತಹ ವ್ಯಕ್ತಿ ಇದರಲ್ಲ, ಅವರು ಮನುಷ್ಯ ಅಲ್ಲ, ಅವರು ದೇವರು. ಹೌದು ಸರ್, ಹೌದು. ಯಾಕಂದ್ರೆ ದೇವ ಮಾನವ ಅಂತ ಅಹೋರಾತ್ರ ಹೇಳ್ತಾನ ಅವ್ರನ್ನ. ಯಾಕೆ ಅಂತ ಕೇಳು. ಸರ್ ಸುಮಾರು 2,000 ವರ್ಷಗಳಿಗೂ ಮುನ್ನ, ಸುಮಾರು ಅಶೋಕನ ಕಾಲ ಅಂತ ಇಟ್ಕೊಳ್ಳಿ, 2,500 ವರ್ಷಗಳಿಗೂ ಮುನ್ನ ಸರ್, ಬುದ್ಧನ ಕಾಲ ಅಂತ ಇಟ್ಕೊಳ್ಳ 3,000 ವರ್ಷಗಳಿಗೂ ಮುನ್ನ, ಸರ್ ಮಹಾಭಾರತ ಅಂತ ಇಟ್ಕೊಂಡ 5,000 ವರ್ಷಗಳಿಗೂ ಮುನ್ನದಿಂದ ನಮ್ಮ ದೇಶದಲ್ಲಿ ಸರ್ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಎಂಬಂತೆ ಶೋಷಿತರನ್ನ ಶೋಷಿಸಿಕೊಂಡು ಶೋಷಣೆ ಮಾಡಿಕೊಂಡು ಶೋಷಕರು ನಮ್ಮ ದೇಶವನ್ನ ಪತನ ಮಾಡಿದ್ರು. ಹೌದು ಸರ್. ಮುಟ್ಟಬಾರ್ದಂತೆ, ಇವರ ಹೊಲಸನ್ನು ಅವರೇ ತೆಗಿಬೇಕಂತೆ. ಸರ್ ಇವರು ಯಾವ ಲೆವೆಲ್, ಇವರ ಮನೆಯ ಪ್ರಾಣಿಗಳಿಗಿಂತ ಹೀನ ದುಸ್ಥಿತಿಯಲ್ಲಿ ಒಂದು ಜನಾಂಗವನ್ನ ತುಳಿದು ಬಂತು. ಅದನ್ನ ಯಾರು, ಸನಾತನ ಧರ್ಮದ ಮೂಲದಿಂದ ಬಂದವರಷ್ಟೇ ಅಲ್ಲ,
ಅದನ್ನ ಇಲ್ಲಿ ದರೋಡೆಕೋರರಾಗಿ ಬಂದ ಅನೇಕ ರಾಜರುಗಳು ಬ್ರಿಟಿಷ್ ಕೂಡ ಅದನ್ನ ಕಂಟಿನ್ಯೂ ಮಾಡ್ತು ಉಳಿದುಕೊಂಡೇ ಬಂತವ್ರನ್ನ ಕೆಲವು ಮಹಾಪುರುಷರು ರಾಮಾನುಜರಾಗ್ಲಿ ಬಸವಣ್ಣನವರಾಗ್ಲಿ ಇಂತಹ ಮಹಾಪುರುಷರು ಅಲ್ಲಲ್ಲಿ ಪುಟಿದೆದ್ದು ಅವರಿಗಾಗಿ ಪರಿತಪಿಸಿದರು. ಇಂತಹ ಸಂದರ್ಭದಲ್ಲಿ ನಮ್ಮ 18-19 ಶತಮಾನದಲ್ಲಿ ಒಬ್ಬ ಮಹಾಪುರುಷ ಇದ್ರು. ಆ ವ್ಯಕ್ತಿ ಅದೃಷ್ಟವೋ ಎಂಬಂತೆ ಆ ವ್ಯಕ್ತಿನೇ ಸಂವಿಧಾನದ ಶಿಲ್ಪಿಯಾದ್ರು. ಹೌದು ಸರ್. ಆದ್ರೆ ಅವರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನ್ಯಾಯ ಧರ್ಮ ಪಾಲಿಸಿ ಎಷ್ಟು ಸಾವಿರ ವರ್ಷದಿಂದ ಶೋಷಣೆ ಆಗಿದೆಯೋ ಅಷ್ಟು ಸಾವಿರ ವರ್ಷ ರಿಸರ್ವೇಶನ್ ಕೊಡಬೇಕಾಗಿತ್ತು. ಏಯ್, ಮಲವನ್ನ ಹೊತ್ತು ನಡೆದ್ರೋ ನಿಮ್ಮ ಮನೆಯ ಮುಂದೆ ನಿಮ್ಮ ಮನೆಯ ಮಲವನ್ನ ತಲೆಯ ಮೇಲೆ ತಟ್ಟಿ ಅಂತ ಬರುತ್ತೆ. ಒಂದು ಒಂದು ಬಾಂಡ್ಲಿ ತರ ಬಿದಿರು ಕಡ್ಡಿದು. ಹೌದು ಸರ್. ಅದರಲ್ಲಿ ಹೊತ್ತು ನಡೆದ್ರು, ಅದರಲ್ಲಿ ಸೋರಿಕೊಂಡು ತೂತುಗಳಲ್ಲಿ ಅವರ ತಲೆಯ ಮೇಲೆ ಹೆಗಲ ಮೇಲೆಲ್ಲ ಬೀಳ್ತಾ ಇತ್ತು. ಹೆಣ್ಣು ಮಕ್ಕಳು ಅದನ್ನ ಎತ್ಕೊಂಡು ಹೋದ್ರೆ ಅವರ ಮಕ್ಕಳ ತಲೆ ಮೇಲೆ ಬೀಳ್ತಾ ಇತ್ತು ಆ ಹೊಲಸು. ಹೌದು ಸರ್. ಹೌದು. ಅಷ್ಟೇ ಅಲ್ಲದೆ ಹಬ್ಬ ಹರಿದಿನಗಳಾಗ್ಲಿ, ಚಂದದ ಮಾತಾಗ್ಲಿ, ದುಡ್ಡು ಕೊಡುವುದಾಗ್ಲಿ, ತೆಗೆದುಕೊಳ್ಳುವುದಾಗ್ಲಿ, ಅವರನ್ನ ಅವಾಚ್ಯ ಹೆಣ್ಣ ನಿಂದನೆಗಳಿಂದ ಬೈತಾ ಇದ್ರು. ಬಾರೋ ನಮ್ಮ ಮನೆಗೆ ಇವತ್ತು ಅಂತ ಕರೆಯುವಾಗ್ಲೂ ಅದರಲ್ಲಿ ಒಂದು ಹೆಣ್ಣ ನಿಂದನೆ ಇರೋದು. ಹೌದು ಸರ್. ಇಷ್ಟು ಶೋಷಣೆ ನಡೀತು ಆ ಸಮಾಜದ ಮೇಲೆ. ಹೌದು ಸರ್. ಹೌದು. ಅದಕ್ಕೆ ರೀಪೇಮೆಂಟ್ 2000 ವರ್ಷದಿಂದ ಇದ್ರೆ 2000 ವರ್ಷ ರಿಸರ್ವೇಷನ್ ಸಿಗ್ಬೇಕಲ್ಲ. ಆದ್ರೆ ಆ ಮಹಾಪುರುಷ ಮಾಡಿದ್ದೆಷ್ಟು, ಬರೀ 10 ವರ್ಷ ನಮಗೆ ರಿಸರ್ವೇಷನ್ ಕೊಡಿ ಸಾಕು, ನಾವು ಇಂಪ್ರೂವ್ ಆಗ್ಬಿಡ್ತೀವಿ ಅಂದ್ರು. ಹೌದು ಸರ್. ಹೌದು. ಇದು ದೊಡ್ಡತನ ಅಲ್ವೇನಾ? ಹೌದು ಸರ್, ದೊಡ್ಡ. ಆದ್ರೆ ಅವರ ಕನಸು ನನಸಾಗ್ಲಿಲ್ಲ. 60 ವರ್ಷ 70 ವರ್ಷ ಆದ್ರೂ ಇನ್ನೂ ಸುಧಾರಿಸ್ಲಿಲ್ಲ ಸಮಾಜ. ಹೌದು. ಭಾರತದ ಮೂಲೆ ಮೂಲೆಗಳಲ್ಲಿ ಸುಧಾರಿಸಿದ್ರೆ ಆ ವ್ಯಕ್ತಿಯ ಕನಸು ನನಸಾಗ್ತಿತ್ತು. ಹೌದು ಸರ್. ಹಾಗಾಗಿ ಅವರು 2000 ವರ್ಷದಿಂದ ಶೋಷಣೆಗೊಳಗಾದ ಸಮಾಜ ಈಗ ಒಂದು ಮನೆ ಕಟ್ಕೊಂಡ್ರೆ ಹೊಟ್ಟೆ ಉರಿನೇನೋ, ಸುಖವಾಗಿರ್ಲಿ ಬಿಡು. ಹೌದು ಸರ್. ಅಲ್ಲ ಸರ್, ನೀನ್ ಮಾತಾಡಿದ ತಪ್ಪು, ತಪ್ಪಾಯ್ತು ಅಂತ ಹೇಳು ಸರ್. ತಪ್ಪಾಯ್ತು. ನನ್ನ ಉದ್ದೇಶ ಅದಲ್ಲ ಸರ್. ಆದ್ರೆ ಆ ಮೀಸಲಾತಿಯನ್ನ ಯಾರಿಗೆ ಮೀಸಲಾತಿ? ನಿನ್ಗೆ ಯಾಕೋ ಅದು, ನಿನ್ಗೆ ಯಾಕೋ ಅದೆಲ್ಲ ಮಾತಾಡ್ತೀಯ. ಮೀಸಲಾತಿ ಅಂದ್ರೆ ಸಮಾಜ ದೇಶ ಒಂದು ನಿರ್ಧಾರ ಮಾಡಿದೆ, ಅದನ್ನ ಕೆಲವರು ದುರುಪಯೋಗ ಪಡಿಸ್ಕೊಂಡ್ರು. ಕೆಲವರು ಮಧ್ಯೆ ಮಾತಾಡ್ಬೇಡ, ಇಡ ಫೋನ್. ಇಲ್ಲ ಸರ್. ಇಲ್ಲ ಸರ್. ಆಯ್ತು ಸರ್, ಸಾರಿ. ಅವ್ರಿಗೆ ಮಾಡೋದಾದ್ರೆ ಅವ್ರ ಹತ್ರ ನಿಂಗೆ ಫೋನ್ ಮಾಡ್ಬೇಡ. ಇಲ್ಲ ಸರ್. ನಿನ್ಗೇನ್ ಗೊತ್ತು ಹಳ್ಳಿಗಳಲ್ಲಿ ಏನ್ ನಡೆದಿದೆ? ಹೌದು ಸರ್. ಇವತ್ತಿಗೂ ಹೋಗಿಲ್ಲ, ಯಾರು ಶೋಷಣೆ ಮಾಡಿದಾರೋ ಅವ್ರ ಮಕ್ಕಳನ್ನ ಮೀಸಲಾತಿಗೋಸ್ಕರ ಶೋಷಣೆಗೊಳಗಾದವರಿಗೆ ದತ್ತಿಗೆ ಕೊಟ್ರು. ಹೌದು ಸರ್. ಇದು ತಪ್ಪಲ್ಲೇನಾ? ಹೌದು ಸರ್. ಹೌದು ಸರ್. ನಿನಗೆ ಮನೇಲಿ ಕರೆಂಟ್ ಇದೆ, ನೀನು ಓದೋದು ಈಸಿ, ಆದ್ರೆ ಅವ್ರ ಮನೇಲಿ ಊಟ ಇಲ್ಲ, ಊಟಕ್ ತಿಂಡಿ ಇಲ್ಲ, ಎಣ್ಣೆ ಬತ್ತಿ ದೀಪಕ್ಕೆ ಎಣ್ಣೆ ಇಲ್ಲ. ಹೌದು ಸರ್. ಇದು ನಿಂಗೆ ಹೋಗೋದು? ಹೌದು ಸರ್, ಸತ್ಯ ಸರ್. ಇದು ಮೀಸಲಾತಿ ಮಾಡಿದ್ದು ಆ ಮಹಾಪುರುಷನ ಚರಣಗಳಿಗೆ ನೀರು ಹಾಕಿ ಆ ನೀರನ್ನ ಕುಡಿದ್ರು ಹೋಗೋದಿಲ್ವೋ, ಅಂತ ದೊಡ್ಡ ದೊಡ್ಡ ಧಾರಾಳ ಬುದ್ಧಿ ತೋರಿಸ್ಬಿಟ್ಟ ಆ ಮಹಾಪುರುಷ. ಹೌದು ಸರ್. ಹೌದು. ಆ ವ್ಯಕ್ತಿ ಮನಸ್ಸು ಮಾಡಿದ್ರೆ ನಮಗೆ 2000 ವರ್ಷನೂ ಬೇಕು ಮೀಸಲಾತಿ ಅಂತಿದ್ರು, ಅನ್ಲಿಲ್ಲ ನೋಡು. ಅದನ್ನ ಸಂತೃಪ್ತಿಯಿಂದ ಬಿಟ್ಟು ಕೊಡೋಯಿ ನೀವೆಲ್ಲ. ಹೌದು. ಸಂತೃಪ್ತಿಯಿಂದ ಅವ್ರ ಮೀಸಲಾತಿ ಎಂಜಾಯ್ ಮಾಡ್ಲಿ. ನೀವು ತುಳಿದು ತುಳಿದು ಜನ ಬದುಕಿದ್ರಲ್ಲ ಅವ್ರನ್ನ, ಅವಾಗ ಯಾರೋ ನ್ಯಾಯ ಕೇಳಿದ್ರು. ಹೌದು ಸರ್. ಹೌದು. ಈ ಇವರ ಬಂಡಿಗಳಿಗೆ ಅವ್ರ ಅಡ್ಡ ಬಂದ್ರೆ ಅದಕ್ಕೂ ಹೊಡೆದ್ರು, ಅಡ್ಡ ಬಂದೇನೋ ಅಂತ, ನಮ್ ಕೆಲ್ಸ ಆಗಲ್ಲ ಅಂತ ಹೊಡೆದ್ರು. ಹೌದು ಸರ್. ಹೀಗೆ ಏನಾದ್ರೂ ಹೋಗ್ಲಿ ಬಿಡ, ಈ ವಿಚಾರ ಕೆದಕ್ಬಾರ್ದು ನೀನು. ಇಲ್ಲ ಸರ್. ನಾವು ಅವರು ಸಂತೋಷ ಪಡ್ಲಿ ಅವರು ಪಾಪ ಸರ್. ಅದಕ್ಕೂ ನನಗೆ ಆತ್ಮ ತೃಪ್ತಿ ಇದೆ ಸರ್, ಅದಕ್ಕೇನಿಲ್ಲ. ಆದ್ರೆ ಈ ಧರ್ಮಗಳ ವಿಚಾರದಲ್ಲಿ ನಮ್ದು ನಮ್ಮ ಜಾತಿನೂ ಮೀಸಲಾತಿ, ಆ ಮೀಸಲಾತಿ ಹೋಗ್ಬೇಕು, ನನ್ನ ಧರ್ಮ ಆಗ್ಲಿ ಬಿಡ. ಅವರೆಲ್ಲ ಅನುಭವಿಸಿರೋರು ಹೇಳ್ತಾರೆ, ಇವಾಗ ಕಾಡುಗೊಲ್ಲರು ಅಂತ ಒಂದು ಇದೆ ಸಮಾಜ, ಇವತ್ತಿಗೂ ಕಾಡಲ್ಲ ಇದಾರೆ ಪಾಪ ಅವರು. ಹೌದು ಸರ್. ಹೌದು. ಅವರು ಇವತ್ತಿಗೂ ಗುಡಿಸುಗಳಲ್ಲಿದ್ದಾರೆ ಪಾಪ. ಹೌದು ಸರ್. ಅವ್ರನ್ನ ಇಂಪ್ರೂವ್ ಮಾಡೋದ್ ಬೇಡ್ವೇನಾ? ಹೌದು. ನೀನ್ ಹೇಳೋದು ಯಾರೋ ದುರುಪಯೋಗ ಪಡಿಸ್ಕೊತಾರೆ, ಪಡಿಸ್ಕೊಳ್ಳಿ ಬಿಡೋ. ನೋಡೋ, ಗೋಡೌನ್ ಅಲ್ಲಿ ಇಲಿಗಳಿದ್ದೇ ಇರುತ್ತೆ. ಹಾ ಸರ್.
ಇಲ್ಲಿಗೆ ಔಷಧಿ ಹಾಕಿದ್ರೆ ಗೋಡನ್ ಇಲ್ಲಿರೋ ಪದಾರ್ಥಕ್ಕೂ ವಿಷ ಬೆರೆಸುತ್ತೆ, ಹಾಗಾಗಿ ಗೋಡೌನ್ ಅವರು ಇಲಿಗಳಿಗೆ ಔಷಧಿ ಹಾಕಲ್ಲ. ಸರ್ ಹಾಗಾಗಿ ನೀನು ಇಡು, ಸಮಾಜ ದೇವರೇ ಇಂಥವ್ರನ್ನ ಕಳಿಸ್ತಾರೆ. ಹೌದು ಸಂವಿಧಾನದ ಶಿಲ್ಪಿ ಮಹಾಮೇರು ಪರ್ವತ ಅಂಬೇಡ್ಕರ್ ಅವರಂತವ್ರನ್ನ ದೇವರೇ ಕಳಿಸಿರೋದು. ದೇವ್ರಿಗೆ ನೋಡಕ್ ಆಗ್ಲಿಲ್ಲ ಆ ದುಃಖ, ಹೌದು ಸರ್ ಹೌದು ಅದಕ್ಕೆ ಸರ್ ಅಂತದ್ದು ನಡೆದಿದೆ. ಅವ್ರಾಗ ಅವರೇ ನಮಗ್ ಸಾಕಪ್ಪ ಈ ಮೀಸಲಾತಿ, ನಾವು ನಮಗೂ ಸ್ವಾಭಿಮಾನ ಇದೆ ಅನ್ನೋವರೆಗೂ ಬೇರೆ ಅವರ ಹೊಟ್ಟೆ ಉರಿ ಬೀಳೋದು ತಪ್ಪಲ್ಲ. ಹೌದು ಸರ್ ಟಾರ್ಗೆಟ್ ಮಾಡ್ತಾ ಇದಾರೆ ಸರ್ ಆ ಸಮುದಾಯದ ಮೇಲೆ, ಹಂಗಾಗಿ ಮತ್ತೆ ಮಾಡೋದ್ರ ಜೊತೆಗೆ ಅದೇ ದುರುಪಯೋಗ ಪಡಿಸ್ಕೊಳ್ತಾ ಇದಾರಲ್ಲ ಸರ್, ಇಲ್ಲಿ ಎಲ್ಲಿ ಗೊಂದಲ ಆಯ್ತು, ಸೃಷ್ಟಿ ಸಂತೋಷ ಪಡು. ಯಾರು ಅವರ ಈ ಸುಖ ಪಡ್ಲಿ, ಪಾಪ ಎಲ್ಲರೂ ಸುಖ ಪಡ್ಲಿ. ಯಾವತ್ತು ನಮ್ಮ ದೇಶದಲ್ಲಿ ಸರ್. ಪ್ರತಿಯೊಬ್ಬರಿಗೂ ಐಶ್ವರ್ಯ ಬರುತ್ತೋ ಹೌದು ಆವತ್ತು ಸರ್ ಮೀಸಲಾತಿ ಇರೋದೇ ಇಲ್ವೋ. ಹೌದು ಸರ್ ಏ ನೀನು ಒಂದು ಎಕ್ಸ್ಪೆರಿಮೆಂಟ್ ಮಾಡು, ನಿನ್ನ ಸರ್ ಮನೇಲಿ ಮೂರ್ ಮಕ್ಕಳಿದ್ದಾರೆ ಅಂತ ಇಟ್ಕೋ, ಹೌದು ಸರ್ ಮೂರ್ ಮಕ್ಕಳಿಗೆ 7 ಚಾಕ್ಲೇಟ್ ತಗೊಂಬ. ಸರ್ ಒಬ್ರಿಗೆ 2 ಕೊಡು, ಇನ್ನೊಬ್ರಿಗೆ 2 ಕೊಡು, ಇನ್ನೊಬ್ರಿಗೆ 3 ಕೊಡು. ಸರ್ ಆ ಮಗು ಒಂದು ವಾಪಸ್ ಕೊಟ್ಬಿಡುತ್ತೆ, ಹೌದು ಸರ್ ನನಗ್ ಬೇಡ ಅಪ್ಪ ಅಂತ ಹೇಳುತ್ತೆ. ಹೌದು ಸರ್ ಅದು ಅದು ಸಂತೃಪ್ತಿಯ ಲಕ್ಷಣ ಅದು. ಹೌದು ಸರ್ ಹಂಗೆ ಅವ್ರು ಕೂಡ ಒಂದ್ ದಿವಸ ನಮ್ಗೆ ಈ ಮೀಸಲಾತಿ ಬೇಡ ಅಂತ ಹೇಳ್ತಾರೆ. ಸರ್ ನೋಡು, ಇದಕ್ಕಿಂತ ಹೆಚ್ಚು ಅವರಾದ್ರೆ ಏನು ಮಾತನಾಡ್ಲಾರ. ಯಾರ ಮನ್ಸಿಗೆ ನೋವಾಗಿದ್ರು ಕ್ಷಮೆ ಕೋರ್ತಾನೆ, ಆದ್ರೆ ಇದು ಸತ್ಯ, ಇದು ಸತ್ಯ, ಇದು ಟ್ರೂತ್, ಹೌದು ಸರ್ ಇದು ಅಲ್ಟಿಮೇಟ್ ಟ್ರೂತ್. ಇದು ಸತ್ಯ ಹೌದು ಸರ್ ಸರ್ ನಮ್ದು ಅದೇ ಸರ್ ನಂದು ಏನಿಲ್ಲ ಸರ್ ನಮ್ಮ ವ್ಯವಸಾಯದ ಭಾರತದ ಮೂಲೆ ಮೂಲೆಯಲ್ಲಿ ಅಂಡಮಾನಿನವರೆಗೂ ಸರ್ ಇನ್ನೂ ಅಸ್ಪೃಶ್ಯತೆ ಇಲ್ಲ ಅಂತ ತೋರಿಸ್ಕೊಡು. ಇವತ್ತೇ ನಾವು ಇದ್ರ ಬಗ್ಗೆ ಮಾತಾಡೋಣ. ಇದೆಯೋ ಇನ್ನೂ ಹಳ್ಳಿಗಳಲ್ಲಿ ಇದೆಯಪ್ಪ ಹೌದು ಸರ್ ಇದೆ ಸರ್, ಇದು ನಮ್ಮ ಹಳ್ಳಿಯಲ್ಲಿಯೂ ಸಹಿತ ನಡೀತಾ ಇದೆ ಸರ್, ಅದನ್ನ ನಾನು ನೋಡಿದ್ದೀನಿ ಸರ್ ಸಹಿತ ಕಣ್ಣಾರ ನೋಡಿದ್ದೀನಿ ಸರ್ ನಾನು. ಆದ್ರಿಂದ ಸರ್ ಪ್ರಾಣಿಗಳಲ್ಲೂ ಹೋಗ್ಬೇಕಿದು. ನಮ್ಮ ಹೌದು ಕಾರಿಗೆ ಗೂಬೆ ಕೂತ್ಕೊಂಡಿದೆ, ಕಾಗೆ ಕೂತ್ಕೊಂಡಿದೆ, ಈ ಕಾರುಗೆ ಕೆಟ್ಟದಾಗತ್ತ ಅಂತ ಫೋನ್ ಮಾಡುವಂತಹ ಒಂದು ಅಸಭ್ಯ ಜನಾಂಗ ಇದೆ, ಅದು ತಪ್ಪು. ಹೌದು ಸರ್ ಎಲ್ಲ ಪ್ರಾಣಿಗಳನ್ನು ಸಮೋಹಂ, ಅದಕ್ಕೆ ದೇವತೆಗಳನ್ನ ಬೈದ್ರು, ಅದು ತಪ್ಪದು. ಕೃಷ್ಣ ಏನ್ ಹೇಳ್ತಾನೆ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿನ್ನ ಪ್ರಿಯ ಅಂತ ಹೇಳ್ತಾನೆ. ಸರ್ವಭೂತಾನಿ ಕೌಂತ್ಯೇಯ ಅಂತ ಹೇಳ್ತಾನೆ. ಅದ್ವೇಷ್ಟ ಸರ್ವಭೂತಾನಾಂ ಅಂತ ಹೇಳ್ತಾನೆ. ಸ್ತ್ರೀಯೋ ವೈಶ್ಯಾಸ್ತಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಗತಿಂ, ಬರೀ ಬ್ರಾಹ್ಮಣರೊಬ್ರೆ ಅಲ್ಲ ಪ್ರತಿಯೊಬ್ಬರಿಗೂ ನಾನ್ ಸಿಗ್ತೀನಿ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ. ಈ ಅಜ್ಞಾನ ತುಂಬಿರೋರಿಗೆ, ನಾವೇ ದೇವ್ರು ಅನ್ಕೊಂಡಿರೋರಿಗೆ ಓಪನ್ ಆಗಿ ಬೈತಾನೆ. ಅದನ್ನ ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲ ಸರ್ ತಾನೇ ಬ್ರಾಹ್ಮಣನಲ್ಲ ಕೃಷ್ಣ, ಅವನು ಎಲ್ಲವೂ ಆಗಿದ್ದ. ಸರ್ ಗೀತೆಯನ್ನ ಬೋಧಿಸಿ ಹುಟ್ಟಿನಿಂದ ಬ್ರಾಹ್ಮಣನಲ್ಲದಿದ್ರು, ಗೀತೆಯನ್ನ ಬೋಧಿಸಿ ಬ್ರಾಹ್ಮಣನಾದ. ಸರ್ ರಥವನ್ನ ಚಲಾಯಿಸಿ ಮಹಾಶೂದ್ರನಾದ, ಹೌದು ಅಂದ್ರೆ ಎಲ್ಲರಿಗೂ ಉಪಕಾರ ಮಾಡುವನು ಅಂತ. ಗೊಲ್ಲನಾಗಿ ಹಾಲು ವ್ಯಾಪಾರ ಮಾಡಿ ವರ್ತಕನಾದ. ಸರ್ ಅವನು ಯುದ್ಧಗಳನ್ನೇ ಗೆದ್ದು ಮಹಾಯುದ್ಧಕ್ಕೆ ಕಾರಣ ಆಗಿ ಕ್ಷತ್ರಿಯನಾದ. ಹೌದು ಸರ್ ದೇವರಿಗೆ ಯಾವುದು ವರ್ಣ? ಹೌದು ಸರ್ ದೇವತೆಗಳಿಗೆ ಕಟ್ಟಬೇಡಿ, ನಮ್ಮ ಅಜ್ಞಾನ, ಜನಗಳ ಅಜ್ಞಾನ. ಕೃಷ್ಣ ಎಲ್ಲರನ್ನು ಅಪ್ಪಿ ಮುದ್ದಾಡಿದ್ನೋ, ಎಲ್ಲರನ್ನು ಸಮವಾಗಿ ನೋಡಿದ್ನೋ. ರಾಮ ಕೂಡ ಕಣ, ಅದಕ್ಕೇನ ರಾಮರಾಜ್ಯ ಅನ್ನೋದು. ಹೌದು ಸರ್ ಅವ್ರನ್ನೇ ಬೈತಾರಲ್ಲೋ. ಹೌದು ಸರ್ ಹೌದು ಬಿಡ, ಓಕೆ ನಿನ್ ಮನ್ಸು ನೋಯಿಸ್ದೆ ಕ್ಷಮಿಸು. ಇಲ್ಲ ಸರ್ ಇಲ್ಲ ಸರ್ ನನಗೆ ನನಗೆ ಈ ಗೊಂದಲದಿಂದ ನಾನು ಮುಕ್ತನಾದೆ ಸರ್, ಹಂಗೇನಿಲ್ಲ ಸರ್ ನನಗೆ ಈ ಸಮಾಜದ ಮೇಲೆ ಇನ್ನ ಆಗ್ತಾ ಇರುವಂತಹ ಈ ದೌರ್ಜನ್ಯ ಮತ್ತು ಅವರ ಮೀಸಲಾತಿಯನ್ನ ಕಿತ್ಕೊಳ್ಳಕ್ಕೆ ಇದು ಮಾಡ್ತಾ ಇದ್ರಲ್ಲ ಅದಕ್ಕ ಬೇಡ, ಯಾವ್ದು ಕಿತ್ಕೊಳ್ಳೋದು ಬೇಡ, ಅವರೇ ಕೊಟ್ಬಿಡ್ತಾರೋ ಪಾಪ. ಹೌದು ಸರ್ ಅದು ಆಕ್ಚುಲಿ ಅದು ಕೊಡದೆ ಇದ್ರು ಪರವಾಗಿಲ್ಲ, ಬಿಟ್ಬಿಡು. 2000 ವರ್ಷ ಸಾಲ ತೀರ್ಸಕ್ ಆಗಲ್ವೋ ಇವ್ರ ಕೈ? ಹೌದು ಹೌದು ಸರ್ ಹೌದು ಸರ್ ಇಷ್ಟ ಬಂದಂಗೆ ಇರ್ಲಿ ಬಿಡ, ಎಲ್ಲಾರು ಬದುಕೋಕೆ ಹಕ್ಕಿದೆ ಇಲ್ಲಿ. ಓಕೆ ಸರ್ ಏಯ್, ಅವ್ರಿಗೆ ಸತ್ತ ಪ್ರಾಣಿಯನ್ನ ತಿಂದ್ರು, ಕೊಂದು ತಿನ್ಲಿಲ್ವೋ ಪ್ರಾಣಿಗಳನ್ನ? ಅವ್ರಿಗಿಂತ ದೊಡ್ಡ ಪಾವಿತ್ರತೆ ಇರೋರು ಇದಾರೇನೋ. ಸತ್ತ ಪ್ರಾಣಿಗಳನ್ನ ಮಾತ್ರ ಅವ್ರು ಕೊಲ್ತಿದ್ರು, ಕೊಡ್ತಿದ್ರು. ಹೌದು ಸರ್ ಹೌದು ಅದನ್ನ ಅವ್ರು ತಿಂತಿದ್ರು, ಆದ್ರೆ ಅವ್ರು ಬದುಕಿರೋ ಪ್ರಾಣಿನ ಅವ್ರು ಕೊಲ್ತಾ ಇರ್ಲಿಲ್ಲ. ಅಂತ ಪವಿತ್ರ ಜನಾಂಗ ಅನ್ನೋದು. ಹೌದು ಸರ್ ಇವರು ಬದುಕಿರೋ ಪ್ರಾಣಿನ ಸೆಲೆಕ್ಟ್ ಮಾಡಿ ಅತಿ ಅತಿ ಸುಂದರವಾಗಿರ್ಬೇಕು, ಅದು ಅದ್ರ ಮೇಲೆ ಮಾರ್ಕ್ ಇರ್ಬೇಕು.
ಅದ್ರ ಮೇಲೆ ದೇವರ ಅಕ್ಷರಗಳಿರಬೇಕು. ಹೌದು ಅದನ್ನ ಕೊಲ್ಲುವಂತಹ ಕೊಂದು ತಿಂತಿದ್ರು. ಯಾರು ಹೇಳಿ ಶ್ರೇಷ್ಠ ಹೇಳಿದ್ರು ಇವಾಗ? ಹೌದು ಸರ್, ಹೌದು ಸರ್. ಅದಕ್ಕೆ ಎಲ್ಲವನ್ನ ನೀನು ಆ ರೀತಿ ತಿಂಕೆ ಮಾಡ್ಬಿಡುವ. ಇಲ್ಲ ಸರ್, ಇಲ್ಲ. ಹೇ ಸರ್ವ ವಿಶ್ವ ಮಾನವರಾಗೋಣ ನಾವು. ಓಕೆ ಸರ್, ಆಯ್ತು ಸರ್. ಓಕೆ ಕಣ. ಸರ್, ಅದು ಭೀಮಾನಾಯಕರಾವ್ ಧಾರಾವಾಹಿ ಬರ್ತಾ ಇದೆ ಸರ್, ಅತಿ ಅದ್ಭುತವಾಗಿ ಬರ್ತಾ ಇದೆ ಸರ್, ಅದನ್ನ ನಾವು ನೋಡ್ತಾ ಇದೀವಿ ಈ ದಿವಸಲ್ಲಿ. ನೋಡಿ ನೀವೆಲ್ಲ ನೋಡಿದ್ರೆ ಈ ಪ್ರಶ್ನೆಗಳೇ ಬರ್ತಿರ್ಲಿಲ್ಲ ನೋಡಿ. ಹಾ ಸರ್, ಓಕೆ ಅದಕ್ಕೆ ಸರ್. ಬರಬಾರ್ದು ಅಂತ ಎಷ್ಟು ತೊಂದರೆ ಮಾಡಿದ್ರು. ಹೌದು ಸರ್, ಹೌದು ಸರ್. ಏ ಅದೊಂದು ಮೇರು ಪರ್ವತ ಕಣ. ಬಾಂಬೆಗೆ ಬನ್ನಿ ನೀವೆಲ್ಲ, ಅಲ್ಲೆಲ್ಲ ನೋಡಿ. ಆತ ಓಡಾಡಿರೋದ ನೆಲ ಎಲ್ಲ ನೋಡಿ, ಆತ ಬದುಕಿದ್ದ ಜಾಗ ನೋಡಿ, ಆತನ ಚೈತ್ಯ ಭೂಮಿ ನೋಡಿ, ಆತ ಓದಿದ ಆರಂಭಿಸಿದ ಕಾಲೇಜ್ ನೋಡಿ, ಸರ್. ಆತ ತಂದೆ ಜೊತೆ ಇದ್ದ ಚಿಕ್ಕ ಜಾಗ ನೋಡಿ, ಆ ಮೀನು ಮಾರ್ಕೆಟ್ ನೋಡಿ, ಆತ ಕಟ್ಟಿದ ಕೊನೆಯ ಮನೆ, ಅವ್ರ ಮಕ್ಕಳು ವಾಸಿಸುವ ಮನೆ ನೋಡಿ. ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕಣೋ. ಸರ್, ಎಲ್ಲ ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ, ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ, ಎಲ್ಲರೂ ಕೈ ನೀಡಿ. ಓಕೆ ಸರ್, ಓಕೆ ಸರ್. ಆಗ್ಲೇನಾ ಇದು? ಓಕೆ ಸರ್, ಹಾಕಿ ಸರ್. ಆಗ್ಲಾ? ಹೌದು ಸರ್, ಹಾಕಿ ಸರ್. ಬೇಡ ಜನಕ್ಕೆ ಬೇಡ ಬೇಡಿರಂದ ಅಂಬೇಡ್ಕರ್, ಬೇಡ ಜನಕ್ಕೆ ಬೇಡ ಬೇಡಿರಂದ ಅಂಬೇಡ್ಕರ್, ಕಾಡು ಜನರ ಕಾಡಬೇಡಿರಂದ ಅಂಬೇಡ್ಕರ್, ಕಾಡು ಜನರ ಕಾಡಬೇಡಿರಂದ ಅಂಬೇಡ್ಕರ್, ಬೇಡ ಜನರ ಭೀಮನು ಕಾಡು ಜನರ ರಾಮನು, ಬೇಡ ಜನರ ಭೀಮನು ಕಾಡು ಜನರ ರಾಮನು, ನಾಡ ಜನರ ನಾಡಿ ಮಿಡಿತವಾದ ಅಂಬೇಡ್ಕರ್, ನಾಡ ಜನರ ನಾಡಿ ಮಿಡಿತವಾದ ಅಂಬೇಡ್ಕರ್, ಬೇಡ ಜನಕ್ಕೆ ಬೇಡ ಬೇಡಿರಂದ ಅಂಬೇಡ್ಕರ್, ಕಾಡು ಜನರ ಕಾಡಬೇಡಿರಂದ ಅಂಬೇಡ್ಕರ್, ರಾಮಜೀಯ ಪುತ್ರನಿವನು ಭೀಮ ಅಂಬೇಡ್ಕರ್, ರಾಮಜೀಯ ಪುತ್ರನಿವನು ಭೀಮ ಅಂಬೇಡ್ಕರ್, ಶ್ರೀ ಗುರುಜಿಯ ನಾಮ ಹೊತ್ತ ಭೀಮ ಅಂಬೇಡ್ಕರ್, ಕಲಿಯುಗದ ಕಲ್ಕಿಯು ಸಂವಿಧಾನ ಶಿಲ್ಪಿಯು, ಕಲಿಯುಗದ ಕಲ್ಕಿಯು ಸಂವಿಧಾನ ಶಿಲ್ಪಿಯು, ವಿದ್ಯೆಯಿಂದ ಯುದ್ಧ ಗೆದ್ದ ಬುದ್ಧ ಅಂಬೇಡ್ಕರ್, ವಿದ್ಯೆಯಿಂದ ಯುದ್ಧ ಗೆದ್ದ ಬುದ್ಧ ಅಂಬೇಡ್ಕರ್, ಬೇಡ ಜನಕ್ಕೆ ಬೇಡ ಬೇಡಿರಂದ ಅಂಬೇಡ್ಕರ್, ಕಾಡು ಜನರ ಕಾಡಬೇಡಿರಂದ ಅಂಬೇಡ್ಕರ್, ಜಾತಿ ಭೇದ ಭೇದಿಸಿದ ವೀರ ಅಂಬೇಡ್ಕರ್, ಜಾತಿ ಭೇದ ಭೇದಿಸಿದ ವೀರ ಅಂಬೇಡ್ಕರ್, ಮತಾಂಧರ ಸಲೆಸದೆ ಬಡಿದ ಶೂರ ಅಂಬೇಡ್ಕರ್, ಮತಾಂಧರ ಸಲೆಸದೆ ಬಡಿದ ಶೂರ ಅಂಬೇಡ್ಕರ್, ಹರಿ ಜನಕ್ಕೆ ಹರಿ ಇವನು ಗಿರಿ ಜನಕ್ಕೆ ಗಿರಿ ಇವನು, ಹರಿ ಜನಕ್ಕೆ ಹರಿ ಇವನು ಗಿರಿ ಜನಕ್ಕೆ ಗಿರಿ ಇವನು, ಕಿರಿಯರಿಗೆ ಸಿರಿ ಉಡಿಸಿದ ದೊರೆಯು ಅಂಬೇಡ್ಕರ್, ಕಿರಿಯರಿಗೆ ಸಿರಿ ಉಡಿಸಿದ ದೊರೆಯು ಅಂಬೇಡ್ಕರ್, ಬೇಡ ಜನಕ್ಕೆ ಬೇಡ ಬೇಡಿರಿಂದ ಅಂಬೇಡ್ಕರ್, ಕಾಡು ಜನರ ಕಾಡಬೇಡಿರಿಂದ ಅಂಬೇಡ್ಕರ್.
ಭಾರತೀಯ ಭಾರ ಕಣೆದ ಭಾರತ ಅಂಬೇಡ್ಕರ್ ಭಾರತೀಯ ಭಾರ ಕಳೆದ ಭರತ ಅಂಬೇಡ್ಕರ್ ಸಮರಸದ ಕಾರ್ಯದಲ್ಲಿ ನಿರತ ಅಂಬೇಡ್ಕರ್ ಭಾರತೀಯ ಭಾರ ಕಳೆದ ಭರತ ಅಂಬೇಡ್ಕರ್ ಸಮರಸದ ಕಾರ್ಯದಲ್ಲಿ ನಿರತ ಅಂಬೇಡ್ಕರ್ ವಿದ್ಯೆಯಲ್ಲಿ ಶುದ್ಧನು ಜನರ ಮನವ ಗೆದ್ದನು ವಿದ್ಯೆಯಲ್ಲಿ ಶುದ್ಧನು ಜನರ ಮನವ ಗೆದ್ದನು ಬಿದ್ದ ಜನರ ಮೇಲೆತ್ತಿದ ಸಿದ್ಧ ಅಂಬೇಡ್ಕರ್ ಬಿದ್ದ ಜನರ ಮೇಲೆತ್ತಿದ ಸಿದ್ಧ ಅಂಬೇಡ್ಕರ್ ಸಿದ್ಧ ಅಂಬೇಡ್ಕರ್ ಸಿದ್ಧಾರ್ಥ ಅಂಬೇಡ್ಕರ್ ಸಿದ್ಧ ಅಂಬೇಡ್ಕರ್ ಸಿದ್ಧಾರ್ಥ ಅಂಬೇಡ್ಕರ್ ಬೇಡ ಜನಕ್ಕೆ ಬೇಡ ಬೇಡಿರಿಂದ ಅಂಬೇಡ್ಕರ್ ಕಾಡು ಜನರ ಕಾಡಬೇಡಿರಿಂದ ಅಂಬೇಡ್ಕರ್ ಬೇಡ ಜನರ ಭೀಮನು ಕಾಡು ಜನರ ರಾಮನು ಬೇಡ ಜನರ ಭೀಮನು ಕಾಡು ಜನರ ರಾಮನು ನಾಡ ಜನರ ನಾಡಿ ಮಿಡಿತವಾದ ಅಂಬೇಡ್ಕರ್ ಸಿದ್ಧ ಅಂಬೇಡ್ಕರ್ ಸಿದ್ಧಾರ್ಥ ಅಂಬೇಡ್ಕರ್ ಸಿದ್ಧ ಅಂಬೇಡ್ಕರ್ ಸಿದ್ಧಾರ್ಥ ಅಂಬೇಡ್ಕರ್ ಸಿದ್ಧ ಅಂಬೇಡ್ಕರ್ ಸಿದ್ಧಾರ್ಥ ಅಂಬೇಡ್ಕರ್ ಸಿದ್ಧ ಅಂಬೇಡ್ಕರ್ ಸಿದ್ಧಾರ್ಥ ಅಂಬೇಡ್ಕರ್.